ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹೊನ್ನಾವರ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಲೂ ಬೋಂಡ ಮಾಡೋಣ ಅಂತ. ಬನ್ನಿ, ಇವಾಗ ಆಲೂ ಬೋಂಡ ಮಾಡೋದಕ್ಕೆ ನಾನು ಇಲ್ಲಿ ಏನೇನು ತೆಗೆದುಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಸ್ಮ್ಯಾಶ್ ಮಾಡಿಲ್ಲ, ಸ್ವಲ್ಪ ಗಡ್ಡೆ ಗಡ್ಡೆ ಥರ ಹಾಗೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಇಷ್ಟನೋ ನೀವು ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆಯೇ ಟರ್ಮರಿಕ್ ಪೌಡರ್, ಗರಂ ಮಸಾಲ, ಅಚ್ಚಕಾರ ಪೌಡರ್ ಎಲ್ಲನೂ ಕೂಡ 1/2 ಟೇಬಲ್ ಸ್ಪೂನ್ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಉಪ್ಪು, ಜೀರಿಗೆ 1/4 ಟೀ ಸ್ಪೂನಷ್ಟು, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಲ್ಲಿ 1 ಆನಿಯನನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಇಂಗಿನ ಪೌಡರ್, ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಅಡುಗೆ ಸೋಡಾ, ಆಮೇಲೆ ಕರಿಬೇವು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಇಟ್ಬಿಟ್ಟು ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆನ ನೀವು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಆಮೇಲೆ ಅಂದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಆಲೂಗಡ್ಡೆ ಬೋಂಡ ಮಾಡುವಾಗ, ಅಂದರೆ ಸ್ವಲ್ಪ ತೆಳುವಾಗಿಬಿಡುತ್ತೆ. ಎಣ್ಣೆ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು ಆಲೂ ಬೋಂಡ ತಯಾರಿಸುವಾಗ. ಜೀರಿಗೆ ಹಾಕಿದ್ದೆ, ಜೀರಿಗೆ ಸ್ವಲ್ಪ ಚಟಪಟ ಅಂತ ಇದ್ದಾಗಿನೇ ನಾನಿಲ್ಲಿ ಆನಿಯನನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಹಸಿಮೆಣಸಿನಕಾಯಿಯನ್ನು ಕೂಡ ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾನಿಲ್ಲಿ ಕರಿಬೇವನ್ನು ಕೂಡ ಹಾಕ್ತೀನಿ. ಕರಿಬೇವನ್ನು ಯಾಕೆ ಇವಾಗ ಹಾಕ್ತಾ ಇದ್ದೀನಿ ಅಂತಂದರೆ ಅದರ ಸ್ಮೆಲ್ಲ ಹಾಗೆಯೇ ಉಳ್ಕೊಳ್ಳುತ್ತೆ, ಒಳ್ಳೆ ಘಮ ಕೊಡುತ್ತೆ ಅಂತ ಇವಾಗ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಇಂಗಿನ ಪೌಡರನ್ನು ಸೇರಿಸೋದಕ್ಕೆ ನೆನಪಿರಲಿಲ್ಲ, ಆಮೇಲೆ ಸೇರಿಸಿದ್ದೀನಿ. ನೀವು ಈ ಒಗ್ಗರಣೆ ಮಾಡೋ ಟೈಮಲ್ಲೇ ಸೇರಿಸ್ಕೊಳ್ಳಿ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೆ, ಅದಾದ ನಂತರ ನೀವು ಇಂಗಿನ ಪೌಡರನ್ನು ಹಾಕಿ. ನನಗೆ ಮರ್ತೋಗಿತ್ತು, ಸಾರಿ, ನಾನು ಆಮೇಲೆ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಬೇಯಿಸುವಾಗ ಉಪ್ಪನ್ನು ಆ್ಯಡ್ ಮಾಡಿದರೆ ಇಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ಅಚ್ಚಕಾರ ಪೌಡರನ್ನು ಹಾಕ್ಕೊಳ್ತೀನಿ. ನಿಮಗೆ ಸ್ಪೈಸಸ್ ತುಂಬ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಗರಂ ಮಸಾಲ, ತೀರಾ ಖಾರ ಬೇಕು ಅಂತಂದಾಗ ನೀವು ಅಚ್ಚಕಾರದ ಪೌಡರನ್ನು ಸ್ವಲ್ಪ ಜಾಸ್ತಿ ಕೂಡ ಬಳಸ್ಕೊಳ್ಬೋದು. ಹಾಗೆಯೇ 1 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನಾನಿಲ್ಲಿ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಇದಕ್ಕೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಚೆನ್ನಾಗಿ ಒಮ್ಮೆ ತಿರುವಿಕೊಳ್ಳೋಣ. ಹೀಗೇ ತಿರುವಿದಾದ್ಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿದ್ದೀನಿ. ಇವಾಗ ನಾನು ಇಂಗಿನ ಪೌಡರನ್ನು ಸೇರಿಸಿದ್ದೀನಿ. ನೀವು ಒಗ್ಗರಣೆ ಟೈಮಲ್ಲೇ ಸೇರಿಸ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಾರಿ, ನನಗೆ ನೆನಪಿರಲಿಲ್ಲ. ಇವಾಗ ರೆಡಿಯಾಗಿದೆ, ಈ ಉಂಡೆ ಕೊಟ್ಟೋ ಥರ ರೆಡಿಯಾಗಿದೆ ಇದು. ಇದಕ್ಕೆ ನಾನಿವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಹಾಗೇ ಬಿಡ್ತೀನಿ. ಇದು ಕೂಲ್ ಆಗಬೇಕು. ಕೂಲಾಗೋಕೆ ಬಿಟ್ಟಿದೆ ಅಷ್ಟರಲ್ಲಿ ನಾವು ಇವಾಗ ಅಂದರೆ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ ಕೋಟಿಂಗ್ ಹಾಕೋದಕ್ಕೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ಅರಿಶಿನ ಪೌಡರನ್ನು ಹಾಕಿದ್ದೀನಿ. ಕಡಲೆ ಹಿಟ್ಟು, ಉಪ್ಪು ಇದನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಸ್ಕೊಳ್ತಾ ಹೋಗ್ತೀನಿ. ತೀರ ಗಟ್ಟಿಯಾಗೂ ಇರಬಾರ್ದು, ತೀರ ತೆಳುವಾಗೂ ಇರಬಾರ್ದು. ಈ ಟೈಮಲ್ಲಿ ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಅಡುಗೆ ಸೋಡಾನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ತೊಂದರೆ ಏನಿಲ್ಲ. ನೋಡಿ, ತೀರ ತೆಳುಗೂ ಆಗಿಲ್ಲ, ತೀರ ಗಟ್ಟಿನೂ ಆಗಿಲ್ಲ. ಇವಾಗ ನಾನಿಲ್ಲಿ ಕೂಲಾಗಿತ್ತು ಅಷ್ಟರಲ್ಲಿ ಈ ಆಲೂಗಡ್ಡೆ ಇದು ತಯಾರಿಸಿದ್ನಲ್ವ ನಾನು ಪಲ್ಯ, ಅಷ್ಟರಲ್ಲಿ ರೆಡಿಯಾಗಿತ್ತು. ಹಾಗಾಗಿ ನಾನು ಇವಾಗ ಉಂಡೆ ಕಟ್ತಾ ಇದ್ದೀನಿ. ಎಲ್ಲಾನು ಕೂಡ ಉಂಡೆ ಕಟ್ಟಿದ್ದಾಯಿತು. ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ. ಸ್ವಲ್ಪ ಕಾದ ಎಣ್ಣೆನ ನಾನಿಲ್ಲಿ ಈ ಕಡಲೆ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಬರುತ್ತೆ ಬೋಂಡ ಈ ರೀತಿ ಮಾಡೋದ್ರಿಂದ. ಸ್ವಲ್ಪ ಬಿಸಿಯಾದ ಎಣ್ಣೆನ ನಾವಿಲ್ಲಿ ಕಡಲೆ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಕಾದಿದೆಯಂತ ನೋಡ್ಕೊಳ್ಳೋಣ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ.
ಹಾಗೇನೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಎಣ್ಣೆನ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಆಲು ಬೋಂಡ ಮಾಡುವಾಗ, ಆಲು ಬೋಂಡ ಚೆನ್ನಾಗಿ ಬರುತ್ತೆ. ನಾನು ಹಾಕಿದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಯಿತು. ಇವಾಗ ಕಡಲೆ ಹಿಟ್ಟಿನಲ್ಲಿ ಅದ್ಬಿಟ್ಟು ಒಂದೊಂದು ಬೋಂಡನ ಬಿಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದು ಕಡಿಮೆ ಆಯಿತು ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಏನಂದರೆ ಎಣ್ಣೆ ಕಡಿಮೆ ಹಾಕಿದಾಗ ಬೋಂಡ ಕೆಳಗಡೆ ಹೋಗಿ ಕುತ್ಕೊಂಡು ಬಿಡುತ್ತೆ, ಅದಕ್ಕೋಸ್ಕರ ಹೇಳಿದ್ದು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ. ಇದೇ ರೀತಿ ನಾನೆಲ್ಲ ಬೋಂಡನೂ ಕೂಡ ಕರ್ಕೊಳ್ತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಕರ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಸ್ನ್ಯಾಕ್ಸ್ ಟೈಮಲ್ಲನೂ ಕೂಡ ಮಾಡ್ಕೊಂಡು ತಿನ್ಬೋದು, ಟೀ ಟೈಮಲ್ಲೆಲ್ಲನೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಲು ಬೋಂಡ ರೆಡಿಯಾಗಿದೆ. ಹೇಗಿತ್ತು ಇವತ್ತಿನ ರೆಸಿಪಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ಹೊನ್ನವರ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.